ನಿನಗೆ ಸಪೋರ್ಟ್ ಮಾಡೋದಕ್ಕೆ ಇಷ್ಟು ಜನ ಯಾರ್ಯಾರೋ ಬರ್ತಾ ಇದಾರಲ್ಲ ಇವತ್ತು, ನಮ್ಮ ಹುಡುಗನ್ಗೆ ಅನ್ಯಾಯ ಆಗ್ಬಿಟ್ಟಿದೆ, ಬಡ್ದು ಬಡ್ದು ಮದ್ವೆ ಮಾಡಿಸ್ಬಿಟ್ರು, ಏನೋ ಹೊಡೆದು ಬಡಿದ್ರು ಮಾಡಿದ್ರು. ನಿನ್ನ ಮೈ ಮೇಲೆ ಏನಾದರೂ ಒಂದೇ ಒಂದು ಸಣ್ಣ ಗಾಯ ಏನಾದರೂ ಆಯ್ತಾ? ಒಂದೇ ಒಂದು ಸಣ್ಣ ಏನಾದರೂ ಆಯ್ತಾ ನಿನಗೆ? ಏನೋ ಹೊಡೆದು ಬಡ್ದು ಮದುವೆ ಮಾಡಿದ್ರು. ಅವತ್ತು ನಿನ್ನ ಮೊಬೈಲ್ ನಿನ್ನ ಕೈಯಲ್ಲೇ ಇತ್ತಲ್ಲೇನೋ, ಯಾವುದೋ ಕಿಡ್ನಾಪ್ ಅದು. ನಿನ್ನ ಮೊಬೈಲ್ ನಿನ್ನ ಕೈಯಲ್ಲೇ ಇತ್ತಲ್ವೇನೋ, ಫೋನುಗಳು ಬರ್ತಿದ್ದು ಹೋಗ್ತಿತ್ತಲ್ದು ಅಲ್ವೇನೋ. ತಿರ್ಗಾ ಯಾವುದೇ ಹೆಣ್ಣಿಗೆ ಒಂದು ಗಂಡು ಏನು ತಪ್ಪೇ ಮಾಡಿಲ್ಲ ಅಂದರೆ ಯಾರು ಎಷ್ಟೇ ಹೊಡೆದು ಬಡ್ದು ಏನೇ ಮಾಡಲಿ ತಾಳಿ ಕಟ್ಬಿಡ್ತಾನೇನೋ, ಕಟ್ಬಿಡ್ತಾನೇನೋ ಅವರಿಬ್ಬರ ಮಧ್ಯೆ ಏನೂ ಇಲ್ಲ ಅಂದರೆ ನಿನ್ನ ಮನಸ್ಸಲ್ಲಿ ಉಳುಕ ಇದ್ದಿದ್ರಿಂದನೇ ಅಲ್ವೇನೋ ನಿನ್ನನ್ನು ತಾಳಿ ಕಟ್ಟಿದ್ದು. ನಮ್ಮಿಬ್ಬರ ಸಂಬಂಧ ಇದ್ದಿದ್ದಕ್ಕೆ ಅಲ್ವೇನೋ ನಿನ್ನನ್ನು ತಾಳಿ ಕಟ್ಟಿದ್ದು. ಇಷ್ಟೆಲ್ಲ ಮಾತಾಡೋ ಜನ ನಿನಗೆ, ಅಯ್ಯೋ ಒಂದು ಹುಡುಗನ್ಗೆ, ಅಯ್ಯೋ ಒಂದು ಹುಡುಗನ ಬಲವಂತವಾಗಿ ಏನೋ ಮಾಡ್ಬಿಟ್ಟಿದ್ದಾರೆ, ಅನ್ಯಾಯ ಮಾಡ್ಬಿಟ್ಟಿದ್ದಾರೆ. ಇದೇ ಪರಿಸ್ಥಿತಿ ನಿಮ್ಮ ಮನೆ ಹೆಣ್ಮಗು ಬಂದಿದ್ದಿದ್ರೆ ಅಥವಾ ನೀವೇ ಈ ಜಾಗದಲ್ಲಿ ಇದ್ದಿದ್ದಿದ್ರೆ, ಒಬ್ಬ ಹುಡುಗ ನಂಬಿಸಿ ಎಲ್ಲ ಥರ ನಿಮ್ಮ ಜೊತೆ ಸಮಯ ಕಳೆದು ಅದೇನು ಮಾಡ್ಕತ್ತೀಯ ಮಾಡ್ಕೋ, ಅದೇನು ಕಿತ್ಕೊಂತೀಯ ಕಿತ್ಕೋ, ನನ್ನ ನಿನ್ನ ಮಧ್ಯೆ ಏನೂ ಆಗೇ ಇಲ್ಲ, ನೀನು ಯಾವಳು ಅಂತಲೇ ಗೊತ್ತಿಲ್ಲ ಅನ್ನೋ ಥರ ಮಾತಾಡಿದ್ರೆ ನೀವು ಸುಮ್ಮನೆ ಇದ್ಬಿಡ್ತೀರಾ? ನೀವು ಬಿಟ್ಬಿಡ್ತೀರಾ? ನಿಮ್ಮ ಮನೆ ಹೆಣ್ಮಗುಗೆ ಯಾರಿಗೋ ಒಬ್ಬ ಚೆನ್ನಾಗಿ ಹಿಂಗೆಲ್ಲ ಮಾಡಿ ಬಿಟ್ಬಿಡ್ತಾ ಇದ್ದಾನೆ, ಮೋಸ ಮಾಡ್ತಾ ಇದ್ದಾನೆ ಅಂದರೆ ನೀವೆಲ್ಲ ಸುಮ್ಮನೆ ಇದ್ಬಿಡ್ತೀರಾ ಅಣ್ಣ? ಇದ್ಬಿಡ್ತೀರಾ ಅಕ್ಕ? ನೀವೆಲ್ಲ ಇದ್ಬಿಡ್ತೀರಾ ಸುಮ್ಮನೆ? ಕಲೆನ ದೇವರು ಅಂತ ನಂಬಿರೋಳು ನಾನು. ನನ್ನ ಸಿನಿಮಾ ಇಂಡಸ್ಟ್ರಿಯಲ್ಲಿ ನನ್ನ ಕೆಲಸದಲ್ಲಿ ಯಾವತ್ತೂ ನಾನು ಕೆಟ್ಟ ಹೆಜ್ಜೆ ಇಟ್ಟಕ್ಕೆ ಹೋದವಳಲ್ಲ. ಹಂಗೇನಾದರೂ ಆಗಿದ್ರೆ ನಾನು ಬೇರೆ ಹಂತದಲ್ಲೇ ಇರ್ತಿದ್ದೆ. ನನ್ನನ್ನು ತುಂಬ ಚೆನ್ನಾಗಿ ಗೊತ್ತಿರೋರು, ನನ್ನ ಆಪ್ತರಿಗೆ ನಾನೇನು ಅಂತ ಗೊತ್ತಿದೆ. ನನ್ನ ಕರ್ಮನೋ ಏನೋ ಎಲ್ಲೋ ಏನೋ ಮಾಡೋಕ್ಕೆ ಹೋದ್ರು ಅದೇನೋ ಕಾಂಟ್ರವರ್ಸಿ ಏನೋ ಒಂದು ಇದ್ದಿದ್ದನ್ನು ಇದ್ದಂಗೆ ನೇರವಾಗಿ ಹೇಳ್ತೀವಲ್ಲ, ಅದಕ್ಕೇ ಈ ಜಗತ್ತಲ್ಲಿ ಬರೀ ನಾಟಕ ನಾಟಕ ಪ್ರಪಂಚ ಇದು. ಇಲ್ಲಿ ಯಾವ ಸತ್ಯಕ್ಕೆ ನ್ಯಾಯಕ್ಕೆ ಯಾವುದಕ್ಕೂ ಬೆಲೆ ಇಲ್ಲ. ಇದ್ದಿದ್ದಂಗೆ ಹೇಳೋರಿಗೆ ಬೆಲೆನೇ ಇಲ್ಲ ಇಲ್ಲಿ. ಕಲೆನ ಸಿನಿಮಾನ ದೇವರು ಅಂತ ನಂಬ್ಕೊಂಡಿರೋಳು, ನಂಬ್ಕೊಂಡು ಬದುಕ್ತಿರೋಳು. ಬೇರೆ ಯಾವ ಕೆಟ್ಟ ಉದ್ದೇಶಗಳು ನನಗಿಲ್ಲ. ನಾನೊಂದು ಕತೆ ಬರೆದ್ರೆ, ನಾನೊಂದು ಪದ್ಯ ಬರೆದ್ರೆ, ನಾನೊಂದು ಸಿನಿಮಾ ಮಾಡಿದ್ರೆ ನನ್ನ ಸರ್ವಸ್ವನೂ ಅದರಲ್ಲಿರುತ್ತೆ. ಯಾಕಂದರೆ ಅದಕ್ಕೋಸ್ಕರನೇ ಬದುಕ್ತಾ ಇದ್ದಳು ನಾನು. ಅಂತ ಕೆಟ್ಟ ಉದ್ದೇಶ ಇರೋ ಹುಡುಗಿಯಾಗಿದ್ರೆ ಯಾರೋ ಒಬ್ಬ ಸಾಮಾನ್ಯ ಹುಡುಗನ ನಾನು ಯಾಕೆ ಪ್ರೀತಿಸ್ತಿದ್ದೆ? ಅವನಿಗೋಸ್ಕರ ಇಷ್ಟೆಲ್ಲ ಯಾಕೆ ತಲೆ ಕೆಡಿಸ್ಕೊತಾ ಇದ್ದೆ? ಅವನ ಹತ್ರ ತುಂಬ ಜನ ಪ್ರೀತಿಸ್ತಿರೋ ಅಪ್ಪ ಅಮ್ಮ ನನ್ನ ಕುಟುಂಬ, ನನ್ನ ಕಲೆನ ಪ್ರೀತಿಸೋರು, ನನ್ನನ್ನು ನನ್ನ ವ್ಯಕ್ತಿತ್ವ ಪ್ರೀತಿಸೋರು ತುಂಬ ಜನ ಇದ್ದೀರ. ಆದರೆ ಈ ವಿಷಯದಲ್ಲಿ ನನಗೇನು ಮಾಡೋಕ್ಕಾಗ್ತಲ್ಲ, ನಾನು ಸೋತೆ. ನಂಬಿಬ್ರು ನಂಬಿ ಸೋತೆ, ಪ್ರೀತಿಸಿ ಸೋತೆ. ಬರೀ ಕೆಟ್ಟ ಜನಗಳು ಈ ಸಮಾಜದಲ್ಲಿರೋದು, ಬರೀ ದುಡ್ಡು. ನನಗೆ ಸಹಾಯ ಮಾಡ್ತೀನಿ, ನನ್ನ ಜೊತೆಗಿರ್ತೀನಿ ಅಂತ ಬಂದವರೆಲ್ಲ ದುಡ್ಡು ಕೇಳೋಕ್ಕೆ ನೋಡ್ತಾರೆ. ಎಲ್ಲ ಸ್ವಾರ್ಥಿಗಳು, ಬರೀ ದುಡ್ಡು ದುಡ್ಡು ದುಡ್ಡು. ನನಗೇನಪ್ಪ ಆಗುತ್ತೆ ಇದರಿಂದ, ನನಗೇನು ಸಿಕ್ಕುತ್ತೆ ಇದರಿಂದ, ಇವ್ರ ವಿಷಯದಲ್ಲಿ ನನ್ನ ತಲೆ ತೋರಿಸಿದ್ರೆ ನನಗೇನು ಸಿಕ್ಕುತ್ತೆ, ಎಲ್ಲಿ ಹೆಂಗೆ ಕೇಳೋಣ ಅಂತ ನೋಡು. ಬರೀ ಕೆಟ್ಟ ಜನಗಳು ತುಂಬಿರೋ ಸಮಾಜ ಇದು. ಸಾಕಾಗಿದೆ ನನಗೆ ಇಂಥ ಸಮಾಜ, ಇಂಥ ಕೆಟ್ಟ ಜನಗಳು, ಸಾಕು ಸಾಕಾಗಿದೆ. ಅರ್ಜುನ್ ಕೊನೆಯದಾಗಿ ನಿನ್ಗೊಂದು ಮಾತು ಹೇಳ್ತೀನಿ ಅರ್ಜುನ್, ನಮ್ಮದೇ ಅರ್ಜುನ್.
ತುಂಬಾ ಪ್ರೀತಿಸಿದೆ. ನನ್ನ ಸಂತ್ರ ವಸ್ತು ಅಲ್ಲ ಅರ್ಜುನ್. ನ್ಯೂಸ್ ಫಸ್ಟ್ ಪ್ರತಿಕ್ಷಣ ನಿಮ್ಮೊಂದಿಗೆ.